सो यो वर्ड्स अब गाइस हेलो हेगिदिर नानु निम्म सतिया वेलकम मार्तिन अर्जेंट फाइव एपिसोड के। सो गाइस इवत्तिन एपिसोड अल्ली नानु इल्ली दुड्डु तकोळ्ळोके बंदिद्दे स्वल्प। सो ऐनु अंद्रे नम्म फ्रांक्लिन नाव ल्यांबोर्गिनी इदेयल्ल ल्यांबोर्गिनीन कस्टमैजेशन गे तकोंड होग्ता इदीवि मॉडिफिकेशन गे। ಬೆನ್ನಿ ಬರೋ ಕೇಳಿದ ಇವತ್ತು, ಬಾ ನನ್ನ ಫ್ರೀ ಇದ್ದೀನಿ ಇವತ್ತು, ನನಗೆ ಇದರಲ್ಲಿ ಮಾಡಿಫಿಕೇಶನ್ ಮಾಡಿಸುವಂತೆ। ಹಾಗೆ ಸುಮಾರು ಗಾಡಿಗಳಿದೆ ಇವೊಂದು ನಮ್ಮ ಫ್ರ್ಯಾಂಕ್ಲಿಂದು, ಇನ್ನೂ ಕಸ್ಟಮೈಸೇಷನೇ ಆಗಿಲ್ಲ ಅದಕ್ಕೋಸ್ಕರ। ಸೊ ಸಾರಿ, ಲಾಕ್ ಮಾಡಿದೆ ಕಾರನ್ನ। ಸೊ ಬನ್ನಿ ಫ್ರೆಂಡ್ಸ್, ಫಟಾಫಟ್ ಅಂತ ಗಾಡಿ ಆನ್ ಮಾಡ್ಕೊಂಡು ಈಗ ನಾವು ಕರೆಕ್ಟಾಗಿ ಇಲ್ಲಿಗೆ ಹೋಗಬೇಕು। ಸಾರಿ ಸಾರಿ, ಇಲ್ಲೇ ಇರೋದು ಈ ಪೆಟ್ರೋಲ್ ಬಂಕ್ ಇದೆಯಲ್ಲ, ಇಲ್ಲೇ ಅವನ ಮಾಡಿಫಿಕೇಶನ್ ಸ್ಟೋರ್ ಕೂಡ ಇರೋದು। ಸೊ ಬನ್ನಿ ಅಲ್ಲೇ ಹೋಗಿ ಫ್ಯೂಲು ಸಹ ಹಾಕ್ಸ್ಕೊಳ್ಳೋಣ। ಫ್ಯೂಲ್ ಬೇಕಾದ್ರೆ ಇಲ್ಲೇ ಹಾಕ್ಸ್ಕೋಬೋದು ಅನಿಸುತ್ತೆ, ಬಟ್ ಇನ್ನೂ ಅರ್ಧ ಟ್ಯಾಂಕ್ ಮೇಲಿದೆ ಗಾಡಿ। ಸೊ ಏನಿಲ್ಲ, ಅಲ್ಲಿ ಗಂಟ ಮೈಲೇಜ್ ಕೊಡುತ್ತೆ। ಸೊ ಬನ್ನಿ ಫಟಾಫಟ್ ಅಂತ ಈಗ ನಮ್ಮ ಬ್ಯಾನಿ ಗ್ಯಾರೇಜ್ಗೆ ಹೋಗೋಣ। ನೋಡ್ತಾ ಇರ್ಬೋದು ಬ್ಯಾಕ್ ಫ್ಲೇಮ್ ಮಾತ್ರ ಸೂಪರಾಗಿ ಹೊಡಿತದೆ, ಮತ್ತು ಇದು ನಮಗೆ ಅಂದರೆ ಮೋರ್ ಕಸ್ಟಮೈಸ್ ಬೋರ್ಡ್ ಅದು। ಸೊ KS ಅಂತ ನನ್ನ ಇದು ನಮ್ಮ ಚಾನೆಲ್ನ ಲೋಗೋದಲ್ಲಿ ಏನಿದೆ ಅದೇ ಬರುತ್ತೆ ರಿಜಿಸ್ಟ್ರೇಷನ್ ಬೋರ್ಡು, ನಾನು ಯಾವ ಕಾರ್ ತಗೊಂಡ್ರು ಅಷ್ಟೇ। ಸೊ ಇದು ಫ್ರಾಂಕ್ಲಿನ್ನ ಡೈಲಿ ವ್ಲಾಗ್ಸ್ ಟೈಪ್ ಇದು। ಸೊ ಇದು ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗೇಮ್ಸ್ ವಿತ್ ಸತ್ಯದಲ್ಲಿ, ಬಟ್ ಇದೇ ಥರ ಜಾಸ್ತಿ ಗೇಮ್ ಪ್ಲೇಸು। ಓಯ್ ಓಯ್ ಓಯ್, ಏನು ಡ್ರಿಫ್ಟ್ ಹೊಡೆದಾಗ್ರು, ನಂದೇ ಆ್ಯಕ್ಚುಲಿ ತಪ್ಪು, ನಾನು ರಾಂಗ್ ಸೈಡ್ ಬರ್ತಾ ಇದ್ದೀನಿ। ಸೊ ಏನು ಅಂದರೆ ಇದು ಕರ್ನಾಟಕ ಗೇಮ್ಸ್ ವಿತ್ ಸತ್ಯದಲ್ಲಿ ಬರ್ತಾ ಇದೆ ನೋಡಿ ಗುರು, ಏನು ಮಾಡಿಫಿಕೇಶನ್ ಮಾಡೋನ್ ಗಾಡಿನ, ವಾವ್ ಸೂಪರಾಗಿ ಮಾಡೋನೆ, ತಗಡ ಗಾಡಿನೂ ತಗೊಂಡೋಗಿ ಹೆಂಗೆ ಮಾಡಾಕ್ಬಿಟ್ಟವನೆ। ಸೊ ಇದು ಕರ್ನಾಟಕ ಗೇಮ್ಸ್ ವಿತ್ ಸತ್ಯದಲ್ಲಿ ಬರ್ತಾ ಇದೆ। ಸೊ ನಿಮ್ಗೆ ಇನ್ನೂ ಬೇಕು ಅಂದರೆ ಕರ್ನಾಟಕ ಇದು GTFI ಇನ್ ಕನ್ನಡ ಅಂತ ನನ್ನ ಹೊಸ ಚಾನೆಲ್, ಅದರಲ್ಲಿ GTFI ರಿಲೇಟೆಡ್ ವಾರಕ್ಕೆ ಎರಡು ವೀಡಿಯೋ ಬರ್ತಾನೆ ಇರುತ್ತೆ। ಇದರಲ್ಲಿ ಸಹ ವಾರಕ್ಕೆ ಒಂದು ವೀಡಿಯೋ ತೊಗೊಂಬರ್ತೀನಿ, ಒಂದು ವೀಡಿಯೋ ನಮ್ಮ ETS 2 ಹಾಕ್ತೀನಿ। ಸೊ ಇದರಲ್ಲಿ ಬರೀ ಫ್ರ್ಯಾಂಕ್ಲಿನ್ನ ವ್ಲಾಗ್ಸ್ಗಳೇ ಬರೋದು, ಡೈಲಿ ವ್ಲಾಗ್ಸು, ಅದರಲ್ಲಿ ಮೂರು ಜನದು ಬರುತ್ತೆ, ಡ್ರೈವರು ಮೈಕಲ್ದು ಮತ್ತು ಫ್ರ್ಯಾಂಕ್ಲಿನ್ದು। ಸೊ ಬನ್ನಿ, ಗಾಡಿ ಓಪನ್ ಆಯಿತು, ಡೋರ್ ಓಪನ್ ಆಯಿತು ಶಟರು। ಸೊ ಬೆನಿ ಇಲ್ಲ, ಬೆನಿ ಫ್ರೆಂಡ್ ಇದ್ದಾನೆ ಇಲ್ಲಿ। ಸೊ ನೋಡ್ತಾ ಇರ್ಬೋದು ನಮ್ಮ ಲ್ಯಾಂಬೋರ್ಗಿನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ। ಸೊ ಬನ್ನಿ ಫಟಾಫಟ್ ಈಗ ಆರ್ಮರ್ ಅಪ್ಗ್ರೇಡ್ ಮಾಡೋಣ। ಸೊ 100% ಆರ್ಮರ್ ಆಗಲ್ವಂತೆ, 80% ಹಾಕ್ಸೋಣ, ಏನಿಲ್ಲ, ಸ್ಟ್ರೀಟ್ ಬ್ರೇಕ್ ಬೇಡ, ಸ್ಪೋರ್ಟ್ಸ್ ಬ್ರೇಕೇ ಸಾಕು। ಇಂಜಿನ್ನು ಥರ್ಡ್ ಲೆವೆಲ್ ಇಂಜಿನೇ ಸಾಕು, ಜಾಸ್ತಿ ಸ್ಪೀಡಾಗಿ ಹೋದ್ರೆ ಈಗ ಚೆನ್ನಾಗಿ ಆಗ್ತಾಯಿದೆ, ಚಲನ್ ಕಟ್ ಮಾಡ್ತಾ ಇದ್ದಾರೆ, ಸ್ಟ್ಯಾಂಡರ್ಡ್ ಅವ್ರನ್ನೇ ಇರಲಿ, ಏನಿಲ್ಲ, ಲೈಟಿಂಗು ನಿಯೋನ್ ಲೈಟ್ ಇರಲಿ ಹೆಡ್ಲೈಟ್ಸಲ್ಲಿ, ನಿಯೋನ್ ಅಲ್ಲ ಸಾರಿ, ಡೌನ್ ಲೈಟ್ಸು ಬೇಕಾ, ಫೋರ್ ಸೈಡ್ಗೂ ಟ್ರೈ ಮಾಡ್ತೀನಿ, ಬಟ್ ಏನು ಕಾಣಿಸ್ತಾ ಇಲ್ಲ। ಸೊ ಬೇಡ, ಕಲರ್ ಚೂಸ್ ಮಾಡಿ ನೋಡೋಣ, ಬೇರೆ ಕಲರ್ ಯಾವ್ದಾದ್ರು ಹಾಕಿದ್ರೆ, ಯಾವುದು ಕಾಣಿಸ್ತಾ ಇಲ್ಲ, ಸೊ ಬೇಡ। ಹಾಗೆ ವಾಪಸ್ ಹೋದರೆ ಪ್ಲೇಟ್ಸಲ್ಲಿ ಕಲರ್ ಬ್ಲ್ಯಾಕ್ ಕಾರ್ದು ಕಲರ್ ಯಾವುದಿದೆ ಆಮೇಲೆ ಬೋರ್ಡು ಚೇಂಜ್ ಮಾಡೋಣ, ಕಲರು ಇಲ್ಲಿ ಬರೀ ಇರಲ್ಲ, ಕಲರ್ ಬ್ಲ್ಯಾಕೇ ಇರೋದು, ಬ್ಲ್ಯಾಕ್ ಒಂದೇ ಬರೋದು। ಸೊ ಇದು ನೋಡ್ತಾ ಇರ್ಬೋದು ಪ್ಲೇನ್ ಇದೆ, ಇದ್ರ ಮೇಲೆ ಇದೊಂದು ಸ್ಟಿಕ್ಕರಿಂಗ್ ಕೂತ್ಕೊಳ್ಳುತ್ತೆ, ಇರಲಿ ಚೆನ್ನಾಗಿ ಕಾಣಿಸುತ್ತೆ ಗಾಡಿಗೆ। ಸೊ ಇಷ್ಟೇ, ಈಗ ಪ್ಲೇಟ್ಸ್ನ ಚೇಂಜ್ ಮಾಡೋಣ, ಬ್ಲ್ಯಾಕ್ ಕಲರೇ ಹಾಕಿದ್ರೆ ಬೆಸ್ಟು, ಯಾಕೆಂದರೆ ಕಾರು ಬ್ಲ್ಯಾಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ। ಸ್ಯಾನಿಟ್ರಿಯಾಸ್ದು ನಮ್ಮ ಗಾಡಿ ರಿಜಿಸ್ಟ್ರೇಷನ್ ಇರೋದು। ಸೊ ಸಸ್ಪೆನ್ಷನು ಸ್ಪೋರ್ಟ್ಸ್ ಸಸ್ಪೆನ್ಷನ್ನೇ ಇರಲಿ, ಯಾಕೆಂದರೆ ಕಂಪ್ರೆಸ್ಡ್ ಆಗ್ಬಿಟ್ರೆ ತೀರಾ ಕೆಳಗೊಟ್ಟೋಗ್ಬಿಡುತ್ತೆ ಗಾಡಿ, ಸ್ಪೋರ್ಟ್ಸ್ ಸಸ್ಪೆನ್ಷನ್ ಇರಲಿ, ಟ್ರಾನ್ಸ್ಮಿಷನು ರೇಸಿಂಗ್ದು ಇರಲಿ, ಟರ್ಬೋ ಬೇಕು ಗಾಡೀಲಿ, ಲ್ಯಾಂಬೋ ಅಂದಮೇಲೆ ನುಗ್ಗಕ್ಕೆ ಟರ್ಬೋ ಇಲ್ಲ ಅಂದರೆ ಟರ್ಬೋ ಬೇಕು, ವೀಲ್ಸ್ ಕೂಡ ಸ್ಟಾಕ್ ಇರಲಿ, ಯಾವುದು ಬೇರೆದು ವೀಲ್ ಬೇಡ, ವಿಂಡೋಸು ಬೇಡ ಡಿಫಾಲ್ಟ್ ಇರಲಿ, ಇಷ್ಟೇ ಮಾಡಿಫಿಕೇಶನ್ ಆಯಿತು। ಸೊ ಒಂದು ಸೆಕೆಂಡ್, ನಾನು ಇದ್ರದ್ದೊಂದು ಸ್ಕ್ರೀನ್ಶಾಟ್ ತೊಗೊಂಬಿಡ್ತೀನಿ ನಮ್ಮ ಥಂಬ್ನೇಲಿಗೋಸ್ಕರ। ಸೊ ಬನ್ನಿ ಫಟಾಫಟ್ ಅಂತ ಈಗ ಎಕ್ಸಿಟ್ ಆಗುವ। ಸೊ ಬತ್ತೀನಿ ಕಣೋ, ಬನ್ನಿ ಬೆನ್ಗೆ ಬರ್ತೀನಿ ಅಂತ ಹೇಳ್ಬಿಡ ಆಯಿತಾ। ಸೊ ನೋಡ್ತಾ ಇರ್ಬೋದು ತಾಳಿ ಆಚೆ ನಿಲ್ಲಿಸಿ ತೋರಿಸ್ತೀನಿ।
ಸೊ ನೋಡ್ತಾ ಇರ್ಬೋದು ಗಾಡಿ ಫುಲ್ಲು ಸ್ಟಿಕ್ಕರಿಂಗ್ ಗಿಕ್ಕರಿಂಗ್ ಎಲ್ಲ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಸ್ಪೀಡು ಮತ್ತು ಸೌಂಡು ಎರಡೂ ಚೇಂಜ್ ಆಗೋಗಿದೆ, ಗಾಡಿದು ಟ್ಯೂನ್ಡ್ ಆಗ್ತಾ ಇದೆ. ಸೊ ಬನ್ನಿ ಫಟಾಫಟ ಅಂತ ಈಗ ಇಲ್ಲಿ ನಿಲ್ಲಿಸ್ಕೊಂಡು ಫ್ಯೂಲ್ ಫುಲ್ ಮಾಡ್ಕೊಳ್ಳೋಣ. ಯಾಕೆಂದರೆ ಈಗ ಫ್ರ್ಯಾಂಕ್ಲಿನ್ನ ಹೊಸ ಮನೆ ತೊಗೊಂಡಿದ್ದಾನೆ, ಸೊ ಹಳೆ ಮನೆಗೆ ಡ್ರೈವರ್ ಬಂದಿದ್ದಾನೆ. ಯಾಕೆಂದರೆ ಅವನ ಮನೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದಕ್ಕೋಸ್ಕರ ಅವನು ಫ್ರ್ಯಾಂಕ್ಲಿನ್ ಮನೆಯಲ್ಲೇ ಬಂದಿರ್ತೀನಿ ಅಂತಂದಿದ್ದಾನೆ. ಸೊ ನಾವು ಇಲ್ಲಿಗೆ ಹೋಗ್ಬೇಕೀಗ ಫ್ರ್ಯಾಂಕ್ಲಿನ್, ಯಾಕೆಂದರೆ ಹೊಸ ಮನೆ ತಾಂಡಿದ್ನಲ್ಲ ಹೆಂಗಿದ್ರು, ಅದಕ್ಕೋಸ್ಕರ. ಸೊ ಬನ್ನಿ ಫಟಾಫಟ್ ಅಂತ ಹೋಗುವ. ಆಮೇಲೆ ಸಿಗ್ನಲ್ ಜಂಪ್ ಮಾಡಿ ಎಲ್ಲ ಮಾಡೋಂಗಿಲ್ಲ ಈಗ ಪೊಲೀಸವ್ರು ಇದ್ದರೆ, ಬಿಕಾಸ್ ಪೊಲೀಸವ್ರು ಏನಾದ್ರು ಇದ್ದರೆ ಫೈನ್ ಆಗ್ತಾರೆ. ಈಗ ಫಸ್ಟ್ ರಂಗಲ್ಲ, GTA 5 ಅಪ್ಡೇಟ್ ಬಂದಮೇಲೆ ಫೈನ್ ಹಾಕೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಇದಾಗುತ್ತೆ. ಸೊ ಒಂದು ಸೆಕೆಂಡ್ ಹಂಗೆ ಒಂದು ನಮ್ಮ ಫ್ರ್ಯಾಂಕ್ಲಿನ್ಗೆ ಬಟ್ಟೆ ತೊಗೋಬೇಕಾಯ್ತು ಒಂದೆರಡು, ಹಂಗೆ ನೋಡ್ಕೊಂಡು ಹೋಗೋಣ ತಾಳ್ರಿ. ಲ್ಯಾಂಬರ್ಗಿನಿ ನೋಡಿ ಹುಡುಗಿರೆಲ್ಲ ಎತ್ಕೊಂಬಿಟ್ರು. ಪಾರ್ಕಿಂಗಿಗೆ ಏನು ಹಾಕೋದು ಬೇಡ, ಫಟಾಫಟ ಅಂತ ಹೋಗಿ ತಾಮನ್ಬಿಡೋಣ. ಏನಿಲ್ಲ, ಒಂದು ಜೀನ್ಸ್ ನೋಡ್ಬೇಕಾಯ್ತು ಅಷ್ಟೇ, ಜೀನ್ಸ್ ನೋಡ್ಬಿಟ್ಟು ವಾಪಸ್ ಹೊರಟೋಗ್ಬಿಡೋಣ, ಚೆನ್ನಾಗಿರೋದು ಇಲ್ಲಿ ಇದ್ರೆ. ಸೊ ಅಂತ ಏನು ಕಲೆಕ್ಷನ್ ಇಲ್ಲ ಇಲ್ಲಿ. ಸೊ ಬೇರೆ ಕಡೆ ಎಲ್ಲರೂ ನೋಡೋಣ, ಬಟ್ಟೆ ಚೆನ್ನಾಗಿದ್ದಾವೆ ಬಟ್ ಕಲೆಕ್ಷನ್ ಇಲ್ಲ ಇಲ್ಲಿ. ಸೊ ಬೇರೆ ಇದರಲ್ಲಿ ನೋಡೋಣ ಫಟಾಫಟ್ ಅಂತ. ಸೊ ಫ್ರೆಂಡ್ಸ್, ನೀವು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ, ಯಾಕೆಂದರೆ ಎಲ್ಲರೂ ಈಗ ಹಾಕ್ಸ್ಕೊತಾ ಇದ್ದಾರೆ, ನಾನು ಸಹ ಹೋಗ್ಬೇಕು ಹಾಕ್ಸ್ಕೊಳ್ಳೋಕ್ಕೆ. ಸೊ ಯಾರ್ಯಾರು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಾ ಅವ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಗಾಡಿ ಲಾಕ್ ಆಗಿತ್ತು. ಏನು ಮನೆ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೆ, ಫಟಾಫಟ್ ಅಂತ ಹೋಗೋಣ. ಸೊ ಫ್ರೆಂಡ್ಸ್, ಹಾಗೆ ಇದು ನಮ್ಮ ಫ್ರ್ಯಾಂಕ್ಲಿನ್ನ ಹೊಸ ಗ್ಯಾರೇಜ್ ಕೂಡ ಓಪನ್ ಆಗ್ತಾ ಇದೆ. ಸೊ ಗ್ಯಾರೇಜ್ ಬೇಕಾ ಅಂತ ಎಂತಕ್ಕೂ ಹೇಳಿ, ಯಾಕೆಂದರೆ ಅವನ ಒಂದು ಹೊಸ ಗ್ಯಾರೇಜ್ ಕಂ ಶೋರೂಮ್ ಎರಡೂ ತಗೋತಾ ಇದ್ದಾನೆ, ಲಕ್ಸುರಿಯಸ್ ಗ್ಯಾರೇಜು ಮತ್ತು ಶೋರೂಮು. ಸೊ ಇದು ಶೋರೂಮ್ ತಗೊಂಡ್ರೆ ಅವನು ಅಲ್ಲಿ ಬರೋ ಕಾರ್ನೆಲ್ಲ ವೇರ್ ಹೌಸಿಗೆ ಸ್ಟೋರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು ಇದು ಸಹ ತರ್ತಾ ಇದ್ದಾನೆ ಗ್ಯಾರೇಜು. ಬೇಗ ಹೋಗುವ ಮನೆಗೆ, ಯಾಕೆಂದರೆ ಇದು ನಾವು ಪಾರ್ಕಿಂಗ್ ಲಾಟಿಗೆ ಹಾಕೋಷ್ಟೊತ್ತಲ್ಲಿ, ಬಿಕಾಸ್ ಅಲ್ಲಿ ನಮ್ಮದೊಂದು XUV ನಿಂತಿದೆ, XUV ಮುಂದೆ ತೆಗ್ದು ಇದನ್ನ ಹಾಕ್ಬೇಕು, ಅದಕ್ಕೋಸ್ಕರ ಇದು ನಮ್ಮ ಗೋಡೌನಿಗೆ ಹಾಕ್ಬೇಕು. ಗೋಡೌನ್ ಅಲ್ಲ, ಶೆಡ್ಡು, ಹೌಸ್ ಶೆಡ್ಗೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇನ್ನೇನು ಬಂದ್ವಿ ನಾವು, ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೆ. ಸೊ ಈ ಸ್ಪೀಡ್ ಲಿಮಿಟು ಕೂಡ ಕಡಿಮೆ ಮಾಡ್ತೀನಿ ಅಂತ ಅಂತಾರೆ ಪೊಲೀಸು, ಇದು ಸ್ಪೀಡ್ ಲಿಮಿಟ್ ಜಾಸ್ತಿ ಆಯಿತು ಅಂತ. ಸೊ ಈ ಸ್ಪೀಡ್ ಲಿಮಿಟ್ ಕ್ಯಾಚಪ್ ಮಾಡೋಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕಡಿಮೆ ಕೂಡ ಮಾಡೋಣ ಅಂತ, ಪೊಲೀಸವ್ರು ಇಲ್ಲ ಅಂದರೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗೋಣ ಅಂತ, ಯಾಕೆಂದರೆ ಇನ್ನೇನು ಬಂತು ಮನೆ ಯಾರೂ ಇಲ್ಲ ಅಂತೀರಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅಲ್ಲಿ ಬ್ರಿಡ್ಜ್ ಪಕ್ಕ ಇರೋದೆ ಫ್ರ್ಯಾಂಕ್ಲಿನ್ ಹೊಸ ಮನೆ. ಸೊ ಬನ್ನಿ ಫಟಾಫಟ್ ಅಂತ ಹೋಗುವ, ಯಾರು ಪೊಲೀಸವ್ರು ನೋಡಿಲ್ಲ ಅಲ್ವಾ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಫ್ರ್ಯಾಂಕ್ಲಿನ್ ಹೊಸ ಮನೆ. ಸೊ ಈ ಸೈಡ್ ಇದೆಯಲ್ಲ, ಇದು ಫುಲ್ಲು ಫ್ರ್ಯಾಂಕ್ಲಿನ್ ಮನೆ. ಇದು ಆ ರೇಂಜ್ ರೋವರು ಮತ್ತು ಮರ್ಸಿಡಿಸ್ ಜಿ ಕ್ಲಾಸ್ ಏನಿದೆಯಲ್ಲ, ಇದೆರಡು ಫ್ರ್ಯಾಂಕ್ಲಿನ್ದೇನೆ. ಆಚೆ ನಿಂತಿರೋದು ಮರ್ಸಿಡಿಸು ಮಾತ್ರ ಇವಂದಲ್ಲ, ಅದು ಬೆನ್ನಿದು, ಇವ್ರ ಮನೆ ಹತ್ರ ನಿಲ್ಲಿಸಿದಾನೆ ಅಷ್ಟೇ ಸ್ವಲ್ಪ ದಿನಕ್ಕೆ ಅಂತ. ಲಾಕ್ ಆಗಿಲ್ಲ, ಈಗ ಲಾಕ್ ಆಯ್ತು. ಸೊ ಒಳಗಡೆ ಕೂಡ ಒಂದು ಫರಾರಿ ನಿಂತಿದೆ, ನೋಡ್ತಾ ಇರ್ಬೋದು ಮನೆ ಎಷ್ಟು ದೊಡ್ಡದಾಗಿದೆ ಅಂತ. ಈ ಕಡೆ ಇರೋ ರೇಂಜ್ ರೋವರ್ ಕೂಡ ನಮ್ಮ ಫ್ರ್ಯಾಂಕುದೆ. ಸೊ ಈ ಮನೆದು ವಾಕ್ ಓವರು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತಾ ಇದ್ದೀನಿ.
ಸೊ ಫಟಾಫಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೊಸ ಮನೆ ಫ್ರ್ಯಾಂಕ್ಲಿನ ಹೊಸ ಮನೆ ವಾಕ್ ಓವರ್ ಬೇಕಾ ಅಂತ, ಯಾಕೆಂದರೆ ಅವನ ಹತ್ರ ಇರೋ ಕಾರ್ ಕಲೆಕ್ಷನ್ನು ಎಲ್ಲ ತೋರಿಸ್ತೀನಿ ನಿಮಗೆ. ಇನ್ನೂ ಎರಡು ಕಾರ್ ಬರಬೇಕು, ಅದು ಆ್ಯಕ್ಚುಲಿ ಸರ್ವಿಸು ಅಂತ ತಗೊಂಡೋಗಿದ್ದಾರೆ, ಅದಕ್ಕೋಸ್ಕರ ಆ ಕಾರ್ಗಳು ಇನ್ನೂ ಬಂದಿಲ್ಲ. ಸೊ ಆ ಕಾರ್ಗಳು ಬಂದರೆ ಇದು ಆಚೆ ನಿಂತಿರೋ ಒಂದು ಮರ್ಸಿಡಿಸ್ ಬೆನ್ಸ್ ಹೋಗುತ್ತೆ, ಯಾಕಂದರೆ ಒಂದು ಪೋರ್ಷ್ ಬರುತ್ತೆ ಮತ್ತು ಒಂದು ರೋಲ್ಸ್ ರಾಯ್ಸು. ರೋಲ್ಸ್ ರಾಯ್ಸು ಒಳಗಡೆನೆ ನಿಂತ್ಕೊಳ್ಳುತ್ತೆ, ರೋಲ್ಸ್ ರಾಯ್ಸು ಮತ್ತು ಲ್ಯಾಂಬೋರ್ಗಿನಿ. ಅದು ಫರಾರಿ ಇದೆಯಲ್ಲ ಅದು ಸಹ ಸೇಲ್ ಮಾಡ್ತಾಯಿದ್ದಾನೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅದಿರೋದು, ಯಾಕೆಂದರೆ ಅದು ಹೊಸ ಇನ್ನೊಂದು ಕಾರ್ಗಳು ಬರ್ತಿದ್ದಂಗೆ ಅದು ಹೊರಟೋಗುತ್ತೆ. ಅದು ಇವಂದಲ್ಲ, ಅದು ಬ್ಯಾನ್ ಇದೇನೆ, ಅದು ಆ್ಯಂಟಿಕ್ ಪೀಸ್ ಇರೋದ್ರಿಂದ ಒಳಗಡೆ ನಿಲ್ಲಿಸ್ಕೊಂಡಿದ್ದಾನೆ ಅಷ್ಟೇ ಫ್ರ್ಯಾಂಕ್ಲಿನು. ಸೊ ಗಾಡಿ ಫುಲ್ ಧೂಳಾಗ್ಬಿಟ್ಟಿದೆ. ನೆಕ್ಸ್ಟು ಬ್ಯಾನಿಗೆ ಬಂದರೆ ಫುಲ್ ತೊಳೆದ್ಬಿಟ್ಟು ಹೋಗೋನ್ಬೇಕು ಗಾಡಿನ ಅವ್ರು ಹುಡುಗರು ಕರ್ಕೊಂಬಂದ್ರೆ. ಸೊ ಬನ್ನಿ ಫಟಾಫಟ್ ಅಂತ ರಿವರ್ಸ್ ಹೊಡೆದು ಗಾಡಿನ ಒಳಗಡೆಗೆ ಹಾಕೋಣ. ಸೊ ಅಲ್ಲಿಗೊಂದು ರೋಲ್ಸ್ ರಾಯ್ಸ್ ಬರುತ್ತೆ ಆರ್ ಆರ್ ನಮ್ಮ ಫ್ರ್ಯಾಂಕ್ಲಿಂದು, ಹಾಗೆ ಒಂದು ಪೋರ್ಷ್ ಕೂಡ ಬರ್ತಾ ಇದೆ. ಪೋರ್ಷ್ ಏನಾದ್ರು ಬಂದರೆ ಲ್ಯಾಂಬರ್ಗಿನಿ ಆಚೆ ನಿಂತ್ಕೊಳ್ಳುತ್ತೆ, ಯಾಕೆ ಅಂದರೆ ಇದ್ರದ್ದು ಕ್ಲೋಸ್ ಫುಲ್ ಗಾಡಿದು ಇದು ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಆಚೆ ನಿಲ್ಲಿಸ್ತೀನಿ, ಯಾಕೆಂದರೆ ಡೈಲಿ ಇದನ್ನ ತಗೊಂಡೋಗ್ತಾನೆ ಇರ್ತಾನೆ ಫ್ರ್ಯಾಂಕ್ಲಿನ್ ಎಲ್ಲಿಗಾದರೂ ಹೋಗೋದಾದ್ರೆ ಎಮರ್ಜೆನ್ಸಿ. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಚಾನಲ್ನ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು, ಟೇಕ್ ಕೇರ್.